ಬಿಟ್ಟು ಬಿಡುಗಡೆಯಾಗಿದೆ. ಇನ್ನು ಬರೀ ಕೇವಲ 12 ಮಾತ್ರ ಉಳಿದಿದೆ. ಭೌತಿಕವಾಗಿ ಎಲ್ಲ ಕಡೆ ಕೆಲವು ಕಡೆ ಚುನಾವಣೆ ಅಪೇಕ್ಷಿತರು, ಕೆಲವರು ಎಮ್ ಎಲ್ ಸಿಗಳು ಇದ್ದವರು, ಅವರು ರಾಜೀನಾಮೆ ಕೊಡ್ತೀವಿ ಅಂದರೆ ಕೆಲವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಮಿಕ್ಕಂಥ ಎಲ್ಲ ಕಡೆ ಎಲ್ಲೆಲ್ಲಿ ಕಾರ್ಯಕರ್ತರದ್ದು ಇತ್ತು ಸಂದರ್ಭ ಅದೆಲ್ಲ ಮಾತಾಡಿದೆ. ಭೌತಿಕವಾಗಿ ಶಮನ ಆಗ್ತದೆ. ಇವರು ಸೀನಿಯರ್ಸ್ ಜೊತೆಗೂ ಕೂಡ ನಾನು ಮಾತಾಡ್ತಾ ಇದ್ದೀನಿ ಮತ್ತು ನಮ್ಮ ಹೈಕಮಾಂಡ್ ಕೂಡ ಮಾತಾಡ್ತಾರೆ, ಸರಿಯಾಗುತ್ತೆ ಅನ್ನುವಂಥ ವಿಶ್ವಾಸ ನನಗೆ. ಸರ್, ಲಕ್ಷ್ಮಣ ಸವದಿ ಅವರು ಇನ್ನೂವರೆಗೂ ಅವರು ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂವರೆಗೂ ಆಗಿಲ್ಲ. ಇವತ್ತು ಆಗುತ್ತೆ, ಸ್ವಲ್ಪ ಸಮಯ ಬೇಕು. ಇಂಥ ಒಂದು ನೋಡಿ, ಅವರು ಸೀನಿಯರ್ ಇದ್ದಾರೆ, ಅವ್ರಿಗೂ ಭಾವನೆಗಳಿವೆ ಮತ್ತು ಸುದೀರ್ಘವಾದಂಥ ಸಾರ್ವಜನಿಕ ಜೀವನದಲ್ಲಿ ಅವರಿದ್ದಾರೆ. ಹೀಗಾಗಿ ಆ ಕ್ಷೇತ್ರದ ಜನರ ಒಂದು ವಿಶ್ವಾಸವನ್ನು ಕೂಡ ಅವರು ಉಳಿಸ್ಕೋಬೇಕಾಗಿದೆ. ಹೀಗಾಗಿ ಅಲ್ಲಿ ಆ ಕಡೆಯಿಂದ ಕೂಡ ಒತ್ತಡ ಇದೆ. ಹೀಗಾಗಿ ಸ್ವಲ್ಪ ಸಮಯ ತೊಳ್ತದೆ, ಸರಿಯಾಗ್ತದೆ. ಆದರೆ ಕಾಂಗ್ರೆಸ್ ಮುಖಂಡರನ್ನ ಅವರು ಇವತ್ತು ಮಾತಾಡ್ತೀವಿ, ನಾಯಕರಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾರೆ. ಅದು ಗೊತ್ತಿಲ್ಲ ನನಗೆ, ಅವ್ರಿಗೆ ಬಿಟ್ಟಿದ್ದು. ಆದರೆ ನನಗೆ ವಿಶ್ವಾಸ ಇದೆ, ಭಾಳ ಒಂದು ಭಾವನಾತ್ಮಕವಾದಂಥ ಒಂದು ಸಂಬಂಧಗಳನ್ನು ಕೋಪದಲ್ಲೆಲ್ಲ ಹೇಳಿರ್ಬೋದು, ಆದರೆ ಸರಿಯಾಗುತ್ತೆ ಅಂತ ವಿಶ್ವಾಸ.